Hi viewers, welcome to Karunadaka Ruchi Creations. Hi viewers, ivattu nanu ruchikaravadantaha tomato bele bath recipe na maartta idini. Tumba chenagirutte spicy spicy aagi tasty aagi hege madodu anta nodona. Nanu illi 1 cup agashtu akki tagondidini. Hage 1/2 cup agashtu togri bele na tagondidini. ಈಗ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ 3ರಿಂದ 4 ಸಲ. ನಾನು ಇದಕ್ಕೆ ರಾ ರೈಸ್ ಹಾಕೊಂಡಿದ್ದೀನಿ. ರೇಷನ್ ಅಕ್ಕಿ ಹಾಕೊಂಡ್ರೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಯಾವ ಅಕ್ಕಿ ಆದರೂ ಇಲ್ಲಿ ನೀವು ಸೇರಿಸ್ಕೋಬಹುದು. ನಾನು ಈಗ ಇದಕ್ಕೆ 3 ಕಪ್ ಆಗಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಬೇಳೆ ಅಕ್ಕಿ ಸೇರಿ 1/2 ಕಪ್ ತಗೊಂಡಿದ್ದೆ. ಸೊ ಅದರ 2ರಷ್ಟು ನೀರನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ ನಂತರ ಕುಕ್ಕರ್ ಲಿಡ್ ಕವರ್ ಮಾಡಿ ನಾನಿಲ್ಲಿ ಸ್ಟವ್ ಹಚ್ಚಿ ಕುಕ್ಕರ್ನ ಒಲೆ ಮೇಲಿಟ್ಟು 3 ವಿಜಿಲ್ನ ತೆಗೆದುಕೊಳ್ತೀನಿ. 3ರಿಂದ 4 ವಿಜಿಲ್ ತೆಗೆದುಕೊಳ್ಳಿ. ಬೇಳೆ ಹಾಕಿರೋದ್ರಿಂದ ನಾವು 3ರಿಂದ 4 ವಿಜಿಲ್ ತೆಗೆದುಕೋಬೇಕಾಗುತ್ತೆ. ನೀವು ಸಪ್ರೇಟಾಗಿ ಬೇಳೆ ಮತ್ತು ರೈಸ್ನೂ ಸಹ ಸಪ್ರೇಟಾಗಿ ಬೇಯಿಸ್ಕೋಬಹುದು. ನಾನಿಲ್ಲಿ ಒಟ್ಟಿಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಕೆಲವ್ರಿಗೆ ರೈಸು ಜಾಸ್ತಿ ಬೆಂದಿದ್ರೆ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಜಾಸ್ತಿ ಬೆಂದರೆ ಇಷ್ಟ ಆಗಲ್ಲ. ನೀವು ನೋಡಿಕೊಂಡು ರೈಸು ಅಥವಾ ಬೇಳೆನ ಬೇಯಿಸ್ಕೊಳ್ಳಿ. ನನ್ನ ಹಸ್ಬೆಂಡ್ಗೆ ಜಾಸ್ತಿ ರೈಸು ಬೆಂದಿದ್ರೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು 3 ವಿಷಲ್ ತೊಗೊಂಡ್ಕೊಂಡಿದ್ದೀನಿ. ನೋಡಿ ಇವಾಗ ಕುಕ್ಕರ್ ತಣ್ಣಗಾಗಿದೆ. ಈಗ ಲಿಡ್ ಓಪನ್ ಮಾಡಿದ್ದೀನಿ, ರೈಸ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಬೇಳೆ ಮತ್ತು ಅನ್ನ ಚೆನ್ನಾಗಿ ಬೆಂದಿದೆ. ಈಗ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಪಾತ್ರೆ ಅಥವಾ ಬಾಂಡ್ಲಿನ ಇಟ್ಕೊಳ್ಳಿ. ಇದಕ್ಕೆ ನಾನು 2ರಿಂದ 3 ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನಿಲ್ಲಿ 2 ಸಣ್ಣ ಚಕ್ಕೆ ಪೀಸ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಂಚ್ ಆಗೋಷ್ಟು ಚಕ್ಕೆ ಪೀಸ್ನ ಸೇರಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ 1/2 ಚಮಚ ಸಾಸಿವೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಲೋ ಮಾಡ್ಕೊಳ್ಳಿ. 1 ಚಮಚ ಜೀರಿಗೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಾಗ ಫ್ಲೇಮ್ನ ಹೈ ಇಟ್ಕೊಂಡಿರಿ, ನಂತರ ಫ್ಲೇಮ್ನ ಲೋ ಮಾಡ್ಕೊಳ್ಳಿ. ನಾನಿಲ್ಲಿ 1 ದಪ್ಪ ಚಮಚ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅಂದರೆ ನಾನಿಲ್ಲಿ 10 ಬೆಳ್ಳುಳ್ಳಿ ಬೀಜನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1/10 ಗೋಡಂಬಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಚಮಚ ಆಗೋಷ್ಟು ಶುಂಠಿನ ತುರಿದು ಸೇರಿಸ್ಕೊಂಡಿದ್ದೀನಿ. ಹಾಗೆ ನೀವು ಹಸಿಮೆಣಸಿನ್ಕಾಯಿ ಖಾರನ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಬೇಕಾದ್ರೆ ಘಮ ಘಮ ಅಂತ ಪರಿಮಳ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಗೋಡಂಬಿ ಎಲ್ಲ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾನೀಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೀಗ ಇದಕ್ಕೆ 1 ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಆಗಲೇ ನಾವು ಒಗ್ಗರಣೆಯಲ್ಲಿ ಫ್ಲೇಮ್ನ ಲೋ ಇಟ್ಕೊಂಡಿದ್ವಿ, ಫ್ಲೇಮ್ನ ಈಗ ಮೀಡಿಯಮ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ 1 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು 1/2 ಬೆಂದರೆ ಸಾಕಾಗುತ್ತೆ, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಬೇಗ ಬೇಯಬೇಕು ಅಂದರೆ ನಾವು ಲಿಡ್ ಕವರ್ ಮಾಡಬೇಕಾಗತ್ತೆ. ನಾನು ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಆವಾಗವಾಗ ಲಿಡ್ ಓಪನ್ ಮಾಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಬೇಗ ಆಗುತ್ತೆ. ನೋಡಿ ಕ್ಯಾಪ್ಸಿಕಮ್ ಇವಾಗ 1/2 ಬೆಂದಿದೆ. ಕ್ಯಾಪ್ಸಿಕಮ್ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಈ ಸ್ಟೇಜಲ್ಲಿ ನಾನು ಟೊಮೆಟೊನ ಸೇರಿಸ್ಕೊಳ್ತೀನಿ. ನಾನಿಲ್ಲಿ 4 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. 4 ನಾಟಿ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪಾಕಿ ಫ್ರೈ ಮಾಡೋದ್ರಿಂದ ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ. ಹಾಗೆ ಟೊಮೆಟೊ ಉಪ್ಪು ಜೊತೆ ಬೆಂದಾಗ ಟೇಸ್ಟು ಸಹ ಚೆನ್ನಾಗಿ ಕೊಡುತ್ತೆ. ನೋಡಿ ಇವಾಗ ನಾನು ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ತೀನಿ.
ಹೀಗೆ ಮಾಡೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ, ಅಡುಗೆನೂ ಸಹ ಬೇಗ ಆಗುತ್ತೆ. ಆವಾಗವಾಗ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ನೋಡಿ, ನಾನು ಆವಾಗವಾಗ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಟೊಮೆಟೊ ಸಾಫ್ಟ್ ಆಗ್ತಾ ಬರ್ತಾ ಇದೆ. ಈಗ ಫ್ಲೇಮ್ನ ಲೋ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಅರ್ಧ ಚಮಚ ಅರಶಿನದ ಪುಡಿ, ಅರ್ಧ ಅಥವಾ ಕಾಲು ಚಮಚ ಅರಶಿನದ ಪುಡಿ ಹಾಕ್ಕೊಳ್ಳಿ. ಹಾಗೆ ಒಂದೂವರೆ ಚಮಚ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ, ಏಕೆಂದರೆ ಹಸಿಮೆಣಸಿನ್ಕಾಯಿನೂ ನಾವಿಲ್ಲಿ ಹಾಕ್ಕೊಂಡಿರ್ತೀವಿ. ಹಾಗೆ ಅರ್ಧ ಚಮಚ ಗರಂ ಮಸಾಲ, ಹಾಗೆ ಅರ್ಧ ಚಮಚ ಜೀರಿಗೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊಂಡಾಗ ಫ್ಲೇಮ್ನ ಲೋ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಎಣ್ಣೆ ಅಂಶ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಮಸಾಲೆಯಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಕಸೂರಿ ಮೇಥಿನ ಸೇರಿಸ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮಸಾಲೆಯಲ್ಲಿರುವ ಹಸಿ ಸ್ಮೆಲ್ಲು ಸಹ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊಳ್ತೀನಿ. ನಾನೀಗ 4 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 3-4 ಕಪ್ಪು ನೀರನ್ನ ಸೇರಿಸ್ಕೊಳ್ಳಿ. ನಾನು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ನೀರನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ 1 ಲೀಟ್ರು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. 1/4 ಲೀಟ್ರಿಂದ 1 ಲೀಟ್ರ್ವರೆಗೂ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈಗ ಲಿಡ್ ಕವರ್ ಮಾಡಿ ನಾನು ಕುದಿಸ್ಕೊಳ್ತೀನಿ. ಆವಾಗವಾಗ ಲಿಡ್ ಓಪನ್ ಮಾಡಿ ನೋಡಿ, ಇಲ್ಲಾಂದರೆ ಕುದ್ದು ಉಕ್ಕೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಕುದಿಯೋ ಸ್ಟೇಜಲ್ಲಿ ನಾವು ರೈಸ್ನ ಸೇರಿಸ್ಕೋಬೇಕಾಗತ್ತೆ. ಇಲ್ಲೂ ಸಹ ನೀವು ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಂತರನೂ ಸಹ ನೀವು ಉಪ್ಪನ್ನು ಸೇರಿಸ್ಕೋಬೋದು. ನಾನೀಗ ಬೇಯಿಸಿಟ್ಕೊಂಡಿರೋ ಅನ್ನ ಮತ್ತು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅನ್ನ ಮತ್ತು ಬೇಳೆನ ನೀವು ನುಣ್ಣಗಾದರೂ ಬೇಯಿಸ್ಕೋಬೋದು, ಅಥವಾ ನಾನು ಬೇಯಿಸ್ಕೊಂಡಿದ್ದೀನಲ್ಲ ಆ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರು ಸಾಕಾಗುತ್ತೆ. ಈಗ ರೈಸು ಮತ್ತು ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲೂ ಸಹ ನೀವು ಉಪ್ಪನ್ನ ಚೆಕ್ ಮಾಡಿಕೊಂಡು ಉಪ್ಪನ್ನು ಸಹ ಸೇರಿಸ್ಕೋಬೋದು. ನೀವು ಇದಕ್ಕೆ ಹಸಿ ಬಟಾಣಿನೂ ಸಹ ಸೇರಿಸ್ಕೋಬೋದು, ಅಥವಾ ಬಟಾಣಿನ ನೆನೆಸಿ ಬೇಯಿಸಿನೂ ಸಹ ನೀವು ಸೇರಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇವಾಗ ರೈಸ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಇನ್ಕ್ರೀಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಚೆನ್ನಾಗಿ ಕುದ್ದು ಗಟ್ಟಿ ಆಗ್ತಾ ಬರುತ್ತೆ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಹ ನೀರನ್ನ ಸೇರಿಸ್ಕೋಬೋದು. ನೋಡಿ, ನಾನಿಲ್ಲಿ 2-3 ಚಮಚ ಆಗೋಷ್ಟು ಒಣ ಕೊಬ್ಬರಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಪುಡಿ ಅಥವಾ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಸಹ ಹಾಕ್ಕೋಬೋದು. ಹಾಗೆ ಫ್ರೆಶ್ ತೆಂಗಿನಕಾಯಿ ತುರಿ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಏಕೆಂದರೆ ರೈಸ್ ಜೊತೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು, ಆಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದನ್ನು ಲಂಚ್ ಬಾಕ್ಸಿಗೂ ಸಹ ತೆಗೆದುಕೊಂಡು ಹೋಗ್ಬೋದು. ಹಾಗೆ ಈ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ. ಈಗ ರೆಡಿ ಆಗಿದೆ. ನಾನೀಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಬೇಗನೂ ಸಹ ಮಾಡ್ಕೋಬಹುದು. ತುಪ್ಪ ಅಥವಾ ಬೆಣ್ಣೆ ಇದ್ದರೆ ಅದನ್ನ ಸೇರಿಸ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನೀಗ ಇದಕ್ಕೆ 1 ಚಮಚ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕಿದರೂ ತುಂಬ ಚೆನ್ನಾಗಿರುತ್ತೆ, ತುಪ್ಪ ಹಾಕಿದರೂ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ತೊಗೊಂಡಿರೋ ರೈಸ್ ಮತ್ತು ಬೇಳೆ ಕ್ವಾಂಟಿಟಿಯಲ್ಲಿ 5-6 ಜನಕ್ಕೆ ಆಗುತ್ತೆ, ಅಷ್ಟು ಕ್ವಾಂಟಿಟಿ ನಾನಿಲ್ಲಿ ಮಾಡಿರೋದು. ಅಷ್ಟು ಕ್ವಾಂಟಿಟಿಗೆ ನಾನು ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಅಷ್ಟು ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ತೀನಿ. ಇದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಅಷ್ಟೊಂದು ಚೆನ್ನಾಗಿರುತ್ತೆ. ಹಾಗೆ ನಾವು ಇದನ್ನು ಲಂಚ್ ಬಾಕ್ಸಿಗೂ ಸಹ ತೆಗೆದುಕೊಂಡು ಹೋಗ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನೀವು ಒಂದ್ಸಲ ಟೊಮೆಟೊ ಬೇಳೆ ಬಾತ್ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.